ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸೃಷ್ಟಿ ಕೊಯ್ಯೂರು. ದೇಸಾಯಿ ಸಿನಿಮಾದಲ್ಲಿ ನಾನು ಚುಮ್ನಿ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಅದರ ಹೆಸರು ನಿರುಪಮಾ ಅಂತ. ಇಡೀ ಎಲ್ಲರೂ ಫ್ಯಾಮಿಲಿ ಮೂಲಕ ಬಂದು ಎಲ್ಲರೂ ಅಕ್ಕ ಅಜ್ಜಿ ಅಣ್ಣ ತಮ್ಮ ಎಲ್ಲ ಬಂದು ನೋಡುವಂತ ಮೂವಿ. ಇಲ್ಲ, ನಾನು ದೇಸಾಯಿಯಲ್ಲಿ ಮಾಡಿದ್ದೀನಿ ಆ್ಯಂಡ್ ಕಾಂತಾರದಲ್ಲಿ ಕೂಡ ಮಾಡಿದ್ದೀನಿ. ಕಾಂತಾರದಲ್ಲಿ ಫಸ್ಟ್ ಅಲ್ಲಿ ನಡ್ಕೊಂಡು ಬರೋ ಒಂದು ಸೀನ್ ಇದೆ, ಅದು ಮಾಡಿದ್ದೀನಿ. ಆ್ಯಂಡ್ ಇದೆ ನನ್ನ ಥರ್ಡ್ ಮೂವಿ ಅಂತ ಹೇಳಿ. ಸಿನಿಮಾ ನೋಡೋದು ಅಂದ್ರೆ ನಿಮ್ಗೆ ಮೂವಿ ನೋಡ್ಬೇಕು ಅಂದ್ರೆ ಥಿಯೇಟರ್ಗೆನೆ ಬಂದು ನೋಡ್ಬೇಕು. ಥಿಯೇಟರ್ ಬಂದು ನೋಡಿದ್ರೇನೆ ನಿಮ್ಗೆ ಆ ಮಜಾ ಎಲ್ಲ ಸಿಗೋದು. ಆ್ಯಂಡ್ ನೀವ್ ಅಲ್ಲಿ ಇಲ್ಲೇ ಟೆಲಿಗ್ರಾಮ್ ಅಲ್ಲಿ ಬರುತ್ತೆ, ಮೂವಿಲ್ ಬರುತ್ತೆ, ಟಿವಿಲ್ ಬರುತ್ತೆ ಅಂತ ಕಾಯ್ತಾ ಕೂತ್ರೆ ನಿಮಗೆ ಆ ಮಜಾ ಸಿಗೋದೇ ಇಲ್ಲ. ದಯವಿಟ್ಟು ಬಂದು ಥಿಯೇಟರ್ಗೆನೆ ಬಂದು ನೋಡಿ. ನೀವು, ನಾನು ಒಂದೇ ಕೇಳ್ತಾ ಇರೋದು, ಪೈರಸಿಗೆ ಒಂದು ಸಪೋರ್ಟ್ ಮಾಡಬೇಡಿ. ಹೌದು, ಎಲ್ಲ ಅಂದ್ರೆ ಒಂದು ಫ್ಯಾಮಿಲಿ ಅಲ್ಲಿ ನಡೆಯೋ ಆಗುಹೋಗುಗಳನ್ನ ಇಟ್ಕೊಂಡು ಒಂದು ನಮ್ಮ ಡೈರೆಕ್ಟರ್ಸ್ ಆಗ್ಲಿ ಪ್ರೊಡ್ಯೂಸರ್ಸ್ ಆಗ್ಲಿ ಒಂದು ಮೂವಿ ಮಾಡಿದ್ದಾರೆ. ಇದನ್ನ ನೋಡಿ ಆದ್ರೂ ಕೆಲವರಿಗೆ ಅವ್ರ ಅಪ್ಪ ಅಮ್ಮನ ವ್ಯಾಲ್ಯೂ ಗೊತ್ತಾಗ್ಲಿ ಅಂತ ಒಂದು ಮೆಸೇಜ್ ಕೊಡೋಣ ಅಂತ ಪ್ಲಾನ್ ಮಾಡಿದ್ವಿ. ಈಗಾಗ್ಲೇ ದೇಸಾಯಿ ಸಿನಿಮಾ ನನಗೆಲ್ಲ ನೋಡಿದೀರ, ನಮ್ಮೊಟ್ಟಿಗೆ ಕುತ್ಕೊಂಡು ಹೇಗಿದೆ ಅಂತ ಆನೆಸ್ಟ್ ಆಗಿ ನೀವೆಲ್ಲರೂ ಬರೆದು ಅದ್ರ ಬಗ್ಗೆ ಹೇಳಿ ನಿಮ್ಮ ನಿಮ್ಮ ಶೈಲಿಲಿ ಅದನ್ನ ಒಂದಷ್ಟು ಜನ ಜನರಿಗೆ ರೀಚ್ ಮಾಡಿಸಿದ್ರೆ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬಂದು ಸಿನಿಮಾ ನೋಡ್ತಾರೆ ಅನ್ನೋ ಒಂದು ಅಭಿಪ್ರಾಯ ಮೊದಲು. ಜೊತೆಗೆ ನಮ್ಮ ಡೈರೆಕ್ಟರ್ ಆಗಿರ್ಬೋದು ನಾಗಿರೆಡ್ಡಿ ಸರ್, ಎಲ್ಲದರಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ, ಅವ್ರಿಗೆ ಸಿಕ್ಕಿದಂತಹ ಸೌಲಭ್ಯಗಳನ್ನ ಬಹಳಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾನ ಮಾಡಿದ್ದಾರೆ. ಎಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಸಿನಿಮಾನ ನೋಡ್ಬೋದು, ಖುಷಿ ಪಡ್ಬೋದು, ಎಲ್ಲ ರೀತಿಯಾದಂಥ ಒಂದು ಎಲಿಮೆಂಟ್ಸ್ ಇದೆ. ದಯವಿಟ್ಟು ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ, ಸಿನಿಮಾನ ಬೆಳೆಸಿ, ಸಿನಿಮಾನ ಉಳಿಸಿ ಅಂತ ಕೇಳ್ಬೋದು. ಖಡಕ್ ವಿಲನ್ನು ನಾನು ಮಾಡಿದ ಎಲ್ಲ ಸಿನಿಮಾದಲ್ಲೂ ಖಡಕ್ ವಿಲನ್ ಆಗಿ ಮಾಡ್ಕೊಂಡು ಬಂದಿದ್ದೀನಿ. ಖುಷಿ ಏನಪ್ಪ ಅಂತಂದ್ರೆ ಡೈರೆಕ್ಟ್ರು ನನ್ನ ತರನೇ ತೋರಿಸಿದ್ದಾರೆ. ನೀವೆಲ್ಲ ಬಹಳಷ್ಟು ಸಿನಿಮಾಗಳು ನೋಡಿದೀರ ನಾನು ಮಾಡಿರುವಂತದ್ನ, ಆ ಎಲ್ಲಾ ಸಿನಿಮಾಗಳ ವಿಭಿನ್ನವಾಗಿ ನಾನು ಈ ಸಿನಿಮಾಗಳು ಕಾಣಿಸ್ಕೊಂಡಿದ್ದೀನಿ, ನಾನಾಗಿ ಕಾಣಿಸ್ಕೊಂಡಿದ್ದೀನಿ.